ನೇರ ದಾವಣಗೆರೆಗೆ ಬಂದು ಈ ದವ್ಯ ವೇದಿಕೆಯಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ ಯಾಕೆ ಅಂತಂದರೆ ನೀವೆಲ್ಲ ಒಟ್ಟಿಗೆ ಸೇರಿ ಕರೆದದ್ದಕ್ಕೆ ನೀವೆಲ್ಲ ಒಟ್ಟಿಗೆ ಸೇರಿ ಕರೆದಿದ್ದೀರಿ ಅಂತ ಹೇಗೆ ಗೊತ್ತಾಗಬೇಕು ಈ ಪುಷ್ಪಗಳೇ ಸಾಕ್ಷಿ ಈ ಪುಷ್ಪಗಳು ಪುಷ್ಪ ಅಲ್ಲ ನಿಮ್ಮೆಲ್ಲರ ಒಬ್ಬೊಬ್ಬರ ಮನಸ್ಸೇ ಈ ಪುಷ್ಪ ಹಾಗಾಗಿ ಪುಷ್ಪದ ರೂಪದಲ್ಲಿ ಮನಸ್ಸು ರಾಯರಿಗೆ ಸಮರ್ಪಣೆ ಮಾಡಿದ್ದೀರಿ ಸಂಸ್ಕೃತದಲ್ಲಿ ಪುಷ್ಪಕ್ಕೆ ಇನ್ನೊಂದು ಹೆಸರು ಸುಮನಸ್ಸು ಅಂತ ಒಳ್ಳೆಯ ಮನಸ್ಸು ಅಂತ ಒಳ್ಳೆಯ ಮನಸ್ಸನ್ನು ನಾವು ಅಮೂರ್ತ ಅದನ್ನು ಹೇಗೆ ಕೊಡೋದು ನಾವು ಅದು ಕೊಡಲಿಕ್ಕೆ ಒಂದು ಮೂರ್ತ ರೂಪ ಈ ಪುಷ್ಪ ಇದನ್ನು ಸಮರ್ಪಣೆ ಮಾಡಿದ್ದೀರಿ ನೀವೆಲ್ಲ ಭಕ್ತಿಯಿಂದ ಏಕಾಗ್ರತೆಯಿಂದ ಇದನ್ನು ಸಮರ್ಪಣೆ ಮಾಡಿದ್ದಕ್ಕೆ ರಾಯರು ಇಲ್ಲಿ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಸಾಮಾನ್ಯವಾಗಿ ಪಕ್ಕದ ಮನೆಯವರು ನಮ್ಮೊಳಗೆ ಮೂಗು ತೂರಿಸುವುದುಂಟು ಯಾಕೆ ಅಂತಂದರೆ ನಮಗೆ ಉದ್ಧಾರ ಮಾಡಬೇಕು ಅಂತ ಅಲ್ಲ ನಿಮ್ಮ ಮನೆಯ ಗುಟ್ಟು ಏನು ಅಂತ ಕೇಳಬೇಕು ಅಂತ ಬರುದು ಏನ್ರಿ ಹೇಗಿದ್ದೀರಿ ಹೇಗಿದ್ದೀರಿ ಅಂತ ಕೇಳಿ ನಮ್ಮ ಗುಟ್ಟನ್ನು ಕೇಳಿ ಎಂಜಾಯ್ ಮಾಡಿ ಅಯ್ಯೋ ನನ್ನದೇ ಶಾಪ ಅಂತ ಹೇಳಿ ಹೋಗ್ಲಿಕ್ಕೋಸ್ಕರ ಬರ್ತಾರೆ ರಾಯರು ಯಾಕೆ ಬರ್ತಾರೆ ನಮ್ಮನೆಗೆ ನಮಗೆ ಆಪತ್ತು ಕೊಡಲಿಕ್ಕಲ್ಲ ನಮ್ಮ ನಮ್ಮ ಆಪತ್ತು ಏನಿದೆ ವೈಯಕ್ತಿಕವಾಗಿ ಹೇಳಲಿಕ್ಕಾಗುವ ಹೇಳಲಿಕ್ಕಾಗದೇ ಇದ್ದ ಇನ್ನೊಬ್ಬರಿಂದ ಪರಿಹಾರ ಆಗದೇ ಇರುವ ಎಲ್ಲ ಆಪತ್ತನ್ನು ಪರಿಹಾರ ಮಾಡಲಿಕ್ಕೋಸ್ಕರ ರಾಯರು ಇಲ್ಲಿ ಬಂದು ಕೂತು ಅಭಯಪ್ರದರಾಗಿ ಇಲ್ಲಿ ಸೇರಿದ್ದಾರೆ ಭಯ ಬೇರೆ ಬೇರೆ ರೀತಿಯಾದಂತಹ ಭಯಗಳು ಇವತ್ತು ರಾಯರ ಕೈಯಲ್ಲಿ ಅಭಯ ಮುದ್ರೆ ಇದೆ ಅಭಯ ಮುದ್ರೆ ಅವರು ಯಾವತ್ತು ಸನ್ಯಾಸ ಸ್ವೀಕಾರ ಮಾಡಿದರೂ ಅವತ್ತೇ ಅಭಯ ಮುದ್ರೆಯನ್ನು ತೋರಿಸಿದ್ದಾರೆ ಅಭಯಂ ಸರ್ವೇಭ್ಯ ಅಭಯ ಮಸ್ತು ಅಂತ ಅಭಯ ಮಸ್ತು ಅಂದರೆ ತನ್ನಿಂದ ಭಯ ಇಲ್ಲ ಅಂತಲ್ಲ ನೀವು ಚಿಂತೆ ಮಾಡಬೇಡಿ ನಿಮಗೆಲ್ಲ ಏನು ಭಯ ಇದೆ ಅದನ್ನು ಪರಿಹಾರ ಮಾಡಲಿಕ್ಕೋಸ್ಕರನೇ ನಾನು ಕಾವ್ಯ ಬಟ್ಟೆ ತೊಟ್ಟು ದಂಡ ಹಿಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮೆಲ್ಲರ ಭಯ ಅದು ಪರಿಹಾರ ಆಗುತ್ತೆ ಅಂತ ನಾಲ್ಕು ನೂರು ವರ್ಷಗಳ ಹಿಂದೆನೇ ರಾಯರು ಸನ್ಯಾಸ ಸ್ವೀಕಾರ ಮಾಡಿದಾಗ ಈ ಅಭಯ ಮುದ್ರೆ ತೋರಿಸಿದ್ದಾರೆ ಸಾಮಾನ್ಯವಾಗಿ ವರ್ಷ ಹೋದ ಹಾಗೆ ಆ ಶಕ್ತಿ ಕಡಿಮೆ ಆಗ್ತಾ ಇರ್ತದೆ ರಾಯರಲ್ಲಿ ವರ್ಷ ಹೋದಾಗೆ ಆ ಶಕ್ತಿ ಜಾಸ್ತಿ ಆಗ್ತಾ ಇದೆ ಪವರ್ ಜಾಸ್ತಿ ಆಗ್ತಾ ಇರ್ತದೆ ಅನುಗ್ರಹದ ರಕ್ಷೆ ಚೆನ್ನಾಗಿರ್ತದೆ ಎಂತಹ ಅಭಯಪ್ಪ ಭಯವನ್ನು ಪರಿಹಾರ ಮಾಡುವ ಶಕ್ತಿ ಅಪ್ಪನೇ ವಿರೋಧ ಮಾಡಿದ ಅಪ್ಪನೇ ಎತ್ತರದ ಬೆಟ್ಟದಿಂದ ಕೆಳಗೆ ತಳ್ಳಿದ ಅಪ್ಪನೇ ಆನೆಯ ಕಾಲಿನಿಂದ ತುಳಿಸಿದ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ ಆನೆಯಿಂದ ತುಳಿಸಿದರೆ ಪ್ರಹ್ಲಾದನಿಗೆ ಯಾವ ವೇದನೆಯೂ ಅಂತೆ ಒಂದು ಪುಷ್ಪ ಮೇ ಮೇಲೆ ಇಟ್ಟರೆ ಎಲ್ಲಿಯಾದರೂ ಭಾರ ಆಗುವುದುಂಟ ಆನೆಯ ಕಾಲು ಭಾರ ಆಗಲಿಲ್ಲ ಅಂತೆ ಪುಷ್ಪ ಇಟ್ಟ ಹಾಗೆ ಆಯ್ತಂತೆ ಯಾಕೆ ಅಂತಂದರೆ ಆನೆಯ ಕಾಲಿನಲ್ಲಿ ಬಲರೂಪನಾಗಿ ಭಗವಂತ ಇದ್ದರೆ ಮಾತ್ರ ಅದಕ್ಕೆ ಆ ಶಕ್ತಿ ಇರುವುದು ಆ ಬಲರೂಪ ಏನಿತ್ತು ನಮ್ಮ ದೇವರು ಪ್ರಹ್ಲಾದ ಅವನು ಮೇಲೆ ಆನೆ ಕಾಲಿಡುವಾಗ ಆನೆಯಲ್ಲಿರುವ ಆ ಬಲಪ್ರದವಾದ ರೂಪವನ್ನು ಭಗವಂತ ವಿಡ್ರಾ ಮಾಡಿಕೊಂಡ ಆನೆಯ ಕಾಲಲ್ಲಿ ಬಲರೂಪನೇ ಇಲ್ಲ ಬಲನೇ ಇಲ್ಲವಾದ್ದರಿಂದ ಒಂದು ಹೂವು ಇಟ್ಟರೆ ಹೇಗೆ ಹಾಗೆ ಪ್ರಹ್ಲಾದ ಸುರಕ್ಷಿತನಾದ ಅಂತ ನಾವು ಭಾಗವತದಲ್ಲಿ ಕತೆ ಕೇಳ್ತೇವೆ ಉಡುಪಿಯಲ್ಲಿ ಒಂದು ಸಂಭ್ರಮದ ಉತ್ಸವ ಲಕ್ಷಗಟ್ಟಲೆ ಜನ ಸೇರಿದ್ದಾರೆ ಕೃಷ್ಣನ ರಥ ಬರ್ತಾ ಇದೆ ಸ್ವಾಮಿಗಳೆಲ್ಲ ಇದ್ದಾರೆ ಒಂದು ಆನೆ ಅಲ್ಲಿ ಇನ್ನೊಂದು ಆನೆ ಬಂದಿತ್ತು ಎರಡು ಆನೆ ಎರಡು ಆನೆ ಸೇರಿದಾಗ ಮದ ಬಂತು ಆನೆ ಓಡಲಿಕ್ಕೆ ಪ್ರಾರಂಭ ಆಯಿತು ಒಂದು ಸಲ ಆಲೋಚನೆ ಮಾಡಿ ಆ ಆನೆ ಓಡುವುದು ಬೇಡ ಒಂದು ಸಲ ಗರ್ಜನೆ ಮಾಡಿದರೆ ನಾವು ಬೆಚ್ಚಿ ಬೀಳ್ತೇವೆ ಆನೆ ಓಡ್ತಾ ಇದೆ ನಾವೆಲ್ಲ ನೋಡ್ತಾ ಇದ್ದೇವೆ ಆನೆ ಓಡ್ತಾ ಇದ್ದೇವೆ ಓಡ್ತಾ ಇದೆ ಒಬ್ಬರು ಬಿದ್ದಿದ್ದಾರೆ ಬಿದ್ದರೆ ಅವರ ಮೇಲೇ ಆನೆ ಹೋಯ್ತು ಏನೇನೂ ಆಗಲಿಲ್ಲ ಯಾಕೆ ಹೇಳಿ ಆನೆ ಪಾಪ ಅದು ಕಾ ನಮ್ಮ ಹಾಗೆ ನೋಡಿಕೊಂಡು ಕಾಲಿಡುವುದು ಅಲ್ವೇ ಅಲ್ಲ ಅದು ಹೋಗ್ತಲೇ ಇತ್ತು ಆ ಬಿದ್ದ ಮನುಷ್ಯ ಬಿದ್ದೇ ಇದ್ದ ಆನೆ ಕಾಲಿಡುವಾಗ ಅವರ ಆಚೆ ಈಚೆ ಆಚೆ ಈಚೆ ಕಾಲಿಟ್ಟುಕೊಂಡು ಹೋಯಿತು ಅವ್ರಿಗೆ ಏನೇನೂ ಆಗಲಿಲ್ಲ ಎಲ್ಲಿಯಾದರೂ ಒಂದು ಆನೆ ಬುದ್ಧಿಪೂರಕವಾಗಿ ಹೆಜ್ಜೆ ಇಡುವುದುಂಟ ಇಲ್ಲವೇ ಇಲ್ಲ ಅದು ಹೇಗೆ ಅಂತಂದರೆ ನಮ್ಮ ದೇವರು ಮನಸ್ಸು ಮಾಡಿದರೆ ಹೇಗೆ ರಕ್ಷಣೆ ಮಾಡ್ತಾನೆ ಅಂತಂದರೆ ಈ ಆನೆಯ ಒಳಗೆ ಕೂತ ಆ ನಮ್ಮ ದೇವರು ಹೇಳಿದ ಈ ಮನುಷ್ಯ ಬದುಕಬೇಕು ಇವರಿಂದ ತುಂಬ ಸಾಧನೆ ಆಗಬೇಕು ಅಂತ ಅವರನ್ನು ಬದುಕಿಸೋದಕ್ಕೋಸ್ಕರ ಆನೆ ಓಡಿದರೂ ಏನೇನೂ ಆಗಲಿಲ್ಲ ನನಗೆ ಆವಾಗ ಅನಿಸಿದ್ದು ಇಷ್ಟೇ ನಮ್ಮ ದೇವರು ಮನಸ್ಸು ಮಾಡಿದರೆ ಆನೆ ಅಲ್ಲ ಇಡೀ ಬ್ರಹ್ಮಾಂಡ ಬಿದ್ದರೂ ನಮಗೇನೇನೂ ಆಗುವುದಿಲ್ಲ ಅಂತ ಪ್ರಹ್ಲಾದ ರಾಜರ ಮೇಲೆ ಆನೆಯಿಂದ ತುಳಿದರೂ ಏನೂ ಆಗಲಿಲ್ಲ ಅಂತಂದರೆ ಭಗವಂತನ ಅಭಯಪ್ರದವಾದ ಆ ಶಕ್ತಿ ಅದು ಅದ್ಭುತವಾದ್ದು ತನ್ನ ಅನುಭವವನ್ನು ನಮ್ಮ ಮುಂದಿಟ್ಟುಕೊಂಡು ರಾಯರು ಹೇಳ್ತಾರೆ ನಾನೇ ಸುರಕ್ಷಿತವಾಗಿದ್ದೇನೆ ಏನೇನೂ ಆಗಲಿಲ್ಲ ಅಂತ ಆ ಬಾಲಕರಿದ್ದರು ಪುಟಾಣಿ ಬಾಲಕರು ದೈತ್ಯ ಬಾಲಕರು ಯಾವ ಸಂಸ್ಕಾರವೂ ಇಲ್ಲ ಮನೆಯಲ್ಲಿ ಒಂದೇ ಒಂದು ಸಂಸ್ಕಾರ ಹೊಡಿ ಬಡಿ ತಿನ್ನು ಕಡಿ ಇದೇ ಸಂಸ್ಕಾರದ ಆ ಮಕ್ಕಳನ್ನು ಕರೆತಂದು ಬೆಳಗಿನಿಂದ ರಾತ್ರಿ ತನಕ ಪಾಠ ಹೇಳಿದರು ಸ್ಕೂಲ್ನಲ್ಲಿ ಚಂಡ ಮರ್ಕ ಯಾವ ಅಧ್ಯಾಪಕರೂ ಇಲ್ಲ ಪ್ರಹ್ಲಾದ ಒಬ್ಬನೇ ಏಕೋಪಾಧ್ಯಾಯ ಶಾಲೆ ಪ್ರಹ್ಲಾದ ಪಾಠ ಹೇಳಿ 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 ತಿದ್ದಿ ನರಸಿಂಹದೇವರು ಬಂದಾಗ ಪ್ರಹ್ಲಾದ ನಿನಗೆ ಟಿಕೆಟ್ ಮಾಡಿದ್ದೇನೆ ಒಟ್ಟಿಗೆ ಬಾ ವಿಮಾನದಲ್ಲಿ ಅಂತ ಹೇಳಿದರೆ ಪ್ರಹ್ಲಾದರಾಜರು ಹೇಳಿದರು ನರಸಿಂಹದೇವರೇ ಎಷ್ಟು ಟಿಕೆಟ್ ಮಾಡಿದ್ದೀರಿ ನರಸಿಂಹದೇವರು ಹೇಳಿದರು ಒನ್ ಪ್ಲಸ್ ಒನ್ ನನಗೊಂದು ನಿನಗೊಂದು ಪ್ರಹ್ಲಾದ ಹೇಳಿದ ಕ್ಯಾನ್ಸಲ್ ಮಾಡಿ ನನ್ನ ಟಿಕೆಟ್ ಅಂತ ಎಷ್ಟು ಧೈರ್ಯ ನೋಡಿ ನರಸಿಂಹದೇವರು ಕೇಳಿದರು ಯಾಕೆ ಅಂತ ಪ್ರಹ್ಲಾದ ಹೇಳಿದ ನಾನು ಒಬ್ಬನೇ ಅಲ್ಲ ಬರುವುದು ನನ್ನನ್ನು ನಂಬಿದ ಇಷ್ಟು ಮಂದಿ ಪುಟಾಣಿಗಳಿದ್ದಾರೆ ಇವರನ್ನು ಕರ್ಕೊಂಡು ಹೋಗುವುದಾದರೆ ಮಾತ್ರ ಬರ್ತೇನೆ ಅಂತ ಪ್ರಹ್ಲಾದರಾಜರು ಇನ್ನೂ ಹೋಗಲಿಲ್ಲ ಅಂತೆ ನರಸಿಂಹದೇವರು ಕೇಳ್ತಲೇ ಇದ್ದಾರೆ ಎಷ್ಟು ಜನರಿಗೆ ಟಿಕೆಟು ಅಷ್ಟು ಮಾಡಿಸ್ತಲೇ ಇದ್ದಾರೆ ಪ್ರಹ್ಲಾದರಾಜರು ಹೇಳಿದರು ರಾಘವೇಂದ್ರ ಸ್ವಾಮಿಗಳಾಗಿ ಬಂದರು ದಾವಣಗೆರೆಯಲ್ಲಿ ಇಷ್ಟು ಜನ ಇದ್ದಾರೆ ಅವರನ್ನು ಒಟ್ಟು ಸೇರಿಸಿ ಕರ್ಕೊಂಡು ಹೋಗುವುದಾದರೆ ಮಾತ್ರ ನಾನು ಬರ್ತೇನೆ ಅಂತ ಇಲ್ಲಿವರೆಗೆ ನಮ್ಮ ಮೇಲೆ ಅನುಕಂಪ ಇದೆ ಇವತ್ತು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಹಿಂದೂ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೆ ಇವತ್ತು ನಮಗೆ ಬ ಗುರುಗಳ ಅಭಯ ರಕ್ಷೆ ನಮಗೆ ಬೇಕು ಐನೂರು ವರ್ಷಗಳಲ್ಲಿ ಆದ ಆ ಸಮಾಧಿ ಅದು ಮತ್ತೆ ನಿರ್ಮೂಲನೆ ಆಗಿ ರಾಮದೇವರು ಅಯೋಧ್ಯೆಯಲ್ಲಿ ಪಟಾಭಿಷಿಕ್ತರಾಗಿದ್ದಾರೆ ಆ ಜಾಗ ಅದು ಮತ್ತೆ ಶಾಶ್ವತವಾಗಿ ಉಳಿಯಬೇಕಾದರೆ ನಮ್ಮ ಹಿಂದೂ ರಾಷ್ಟ್ರ ಆಗಬೇಕು ಹಿಂದೂ ರಾಷ್ಟ್ರ ಆಗಬೇಕಾದ್ರೆ ದೇವರು ಆರಿಸಿಕೊಂಡಿರತಕ್ಕಂತಹ ಆ ಸರ್ವ ಸರ್ವ ಸರ್ವಸನ್ಯಾಸದ ರೂಪದಲ್ಲಿರುವ ಒಬ್ಬ ನಾಯಕ ಅವರು ಸುರಕ್ಷಿತವಾಗಿ ಬಂದರೆ ನಮ್ಮ ಹಿಂದೂ ರಾಷ್ಟ್ರ ಅದು ಸುರಕ್ಷಿತವಾಗಿ ಉಳಿಯಲಿಕ್ಕೆ ಸಾಧ್ಯ ನಮ್ಮೆಲ್ಲರ ಭಯ ಅದು ಪರಿಹಾರ ಆಗಲಿಕ್ಕೆ ಸಾಧ್ಯ ನಮ್ಮ ದೇವರು ರಾಯರನ್ನು ಕಳಿಸಿ ಕೊಟ್ಟಿದ್ದಾರೆ ಆ ರಾಯರ ಉತ್ಸವ ಇಲ್ಲಿ ನಡೀತಾ ಇದೆ ಈ ಉತ್ಸವದ ಪರ್ವಕಾಲದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡೋಣ ಲೋಕಾಹ ಸಮಸ್ತಾಹ ಸುಖಿನೋಭವಂತು ನಮ್ಮ ರೈತರಿಗೆಲ್ಲ ದೇವರು ಒಳ್ಳೆದು ಮಾಡಲಿ ಅವರು ಸುರಕ್ಷಿತರಾಗಿರಲಿ ಅವರು ಬೆಳೆಸುವ ಬೆಳೆಗಳಿಗೆಲ್ಲ ಒಳ್ಳೆ ಬೆಲೆ ಬರಲಿ ಅದರ ಪ್ರಯೋಜನ ನಮ್ಮ ಸಮಾಜಕ್ಕೆ ಸಿಗಲಿ ಎಲ್ಲ ಸೇನೆ ಅವರು ಚೆನ್ನಾಗಿ ಇರಲಿ ರಾಷ್ಟ್ರದ ಒಂದೊಂದು ಜಾಗನೂ ನಮ್ಮಿಂದ ತಪ್ಪಿ ಹೋಗಬಾರ್ದು ಇವತ್ತು ಕೈಲಾಸ ಇದೆ ಮಾನಸರೋವರ ಇದೆ ಅದು ನಮ್ಮ ಕೈಯಿಂದ ತಪ್ಪಿ ಹೋಗಿದೆ ಕಾಶ್ಮೀರದ ತಲೆ ಹೋಗಿತ್ತು ಕಾಶ್ಮೀರದ ತಲೆ ನಮಗೆ ಬಂತು ಅದೇ ರೀತಿಯಾಗಿ ಮಾನಸ ಸರೋವರ ನಮ್ಮ ಕೈಯಿಂದ ತಪ್ಪಿದೆ ಇಂತಹ ತಪ್ಪಿ ಹೋದ ಎಲ್ಲ ಪುಣ್ಯಕ್ಷೇತ್ರಗಳು ಮತ್ತೆ ನಮಗೆ ಬರುವ ಹಾಗಾಗಲಿ ನಮ್ಮ ಅದಕ್ಕೋಸ್ಕರ ಕಟಿಬದ್ಧರಾಗಿ ನಿಂತ ಸೇನೆಯವರಿಗೆ ನಮ್ಮ ಈ ಪ್ರಾರ್ಥನೆಯ ಫಲವನ್ನು ಅವರಿಗೆ ನೀಡೋಣ ಅವರೂ ಸುರಕ್ಷಿತವಾಗಲಿ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಬರತಕ್ಕಂತಹ ನಾಯಕರು ಅವರಿಗೂ ಭಯ ಇದೆ ಅವರಿಗೂ ಸುರಕ್ಷಣೆ ಸಿಗಲಿ ಅವರೂ ಸುರಕ್ಷಿತವಾಗಿರಲಿ ನಮ್ಮ ಹಿಂದೂ ರಾಷ್ಟ್ರ ಒಂದೇ ಇರುವುದು ಭಾರತದಲ್ಲಿ ಮಾತ್ರ ಹಾಗಾಗಿ ಇಲ್ಲಿ ನಮಗೆ ಜಾಗ ಇಲ್ಲ ಅಂತಂದರೆ ಮತ್ತೆಲ್ಲಿಯೂ ನಮಗೆ ಜಾಗ ಸಿಗುವುದಿಲ್ಲ ಹಿಂದೂ ಸಾಗರಕ್ಕೆ ಹಾರಬೇಕು ಹಾಗಾಗಿ ಹಿಂದೂ ಭಕ್ತರಿಗೆ ಒಳ್ಳೆಯ ಅವಕಾಶ ಇಲ್ಲಿ ಸಿಗಲಿ ಸುರಾಷ್ಟ್ರ ಆಗಲಿ ಸುರಕ್ಷಿತವಾಗಲಿ ಎಲ್ರಿಗೂ ದೇವರು ಒಳ್ಳೆದು ಮಾಡಲಿ ಮುಂದಿನ ಚುನಾವಣೆಯಲ್ಲಿ ಒಳ್ಳೆಯ ಫಲಿತಾಂಶ ಬಂದು ರಾಮರಾಜ್ಯ ಅದು ಸುಸ್ಥಿರವಾಗಿ ಅದು ಉಳಿಯಲಿ ಅಂತ ಪ್ರಾರ್ಥನೆ ಮಾಡ್ತಾ ಭಾಗವಹಿಸಿದ ಎಲ್ಲ ಭಗವದ್ ಭಕ್ತರಿಗೆ ಕಷ್ಟಗಳನ್ನು ಪರಿಹಾರ ಮಾಡಿ ರಾಯರ ಅನುಗ್ರಹ ಮಾಡಲಿ ದೇವರು ಒಳ್ಳೆಯದು ಮಾಡಲಿ ಅಂತ ಹರೈಸ್ತಾ ಕೃಷ್ಣಾರ್ಪಣ ವಸ್ತು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಅಮೃತದಂತಹ ಸಂದೇಶ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕಾಗಿರ್ತಕ್ಕಂತಹ ಸಂದೇಶ ಬೆಳಗ್ಗೆ ಪೇಜಾರು ಶ್ರೀಪಾದಂಗಳವರು ಅಪ್ಣೆ ಅಪ್ಪಣೆ ಕೊಡಿಸಿದರು ಅದನ್ನು ಅವ್ರ ಗುರುಗಳಾಗಿರ್ತಕ್ಕಂಥ ಇವರು ಅದನ್ನು ದೃಢ ಮಾಡಿದರು ಆದ ಕಾಣಿಸಿದ ಮುಂದನೆ ಹೆಜ್ಜೆ ಹತ್ತಿರ ಬಂತು ನಾವು ಏನು ಮಾಡಬೇಕು ಎಷ್ಟು ಎಚ್ಚರದಿಂದ ಇರಬೇಕು ಆಲೋಚನೆ ಮಾಡಿರಿ ಪುನಃ ರಾಮರಾಜ್ಯ ನಿರಂತರ ನಮ್ಮ ಸಂತಾನಕ್ಕೂ ಕೂಡ ಸಿಗಬೇಕು ಅಂತಂದರೆ ಈಗಲಿಂದಲೇ ನಾವು ಎಚ್ಚರ ಆಗಿರಬೇಕು ಅಂತಕ್ಕಂಥ ಸಂದೇಶ ಗುರುಗಳದ್ದಾಗಿತ್ತು ಇಂಥ ಒಂದು ರಾಯರ ಪ್ರಾರ್ಥನಾ ಸಮಯದಲ್ಲಿ ಅದನ್ನು ಕೂಡ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಂಡಿರ್ತೇವೆ ಅದು ಕಾರಣದಿಂದ ಗುರುರಾಜರು ಆ ಶಕ್ತಿಯನ್ನು ಆ ಆ ಒಂದು ಬುದ್ಧಿಯನ್ನು ನಮಗೆಲ್ಲರಿಗೆ ಕೊಟ್ಟು ನಮ್ಮೆಲ್ಲರನ್ನು ಸುರಕ್ಷಿತವಾಗಿಟ್ಟಿರಲಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ